ಪವಿತ್ರವಾದಂಥ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಬಿಲ್ವಪತ್ರದ ಮೂಲಕವಾಗಿ ಅರ್ಚಿಸಲಿಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವನನ್ನು ದೇವರೇ, ಪುಣ್ಯದ ಸಂಕಲ್ಪವನ್ನಲ್ಲಿ ಕೊಡ್ತಾ ಇದ್ದೀಯೇ, ನನ್ನನ್ನು ಉತ್ತರಿಸಬೇಕು ಅಂತ ಅದನ್ನು ಖಂಡ ಮಾಡಿದ್ದೇನೆ. ಪಾಪದ ಸಂಕಲ್ಪವನ್ನು ನಾನೇ ತೊಡ್ತಾ ಇದ್ದೇನೆ. ಏಕೆಂದರೆ ಮೋಕ್ಷವನ್ನು ಪಡೆಯಬೇಕು ಯಾವಾತ ಎನ್ನುವುದಾದರೆ ಆತ ಪಾಪ ಪುಣ್ಯಗಳಿಂದಲೂ ಮಿಗಿಲಾಗಿರಬೇಕಂತೆ. ಹಾಗಾಗಿ ಅದಕ್ಕೆ ವಿರುದ್ಧವಾದಂಥ ಪಾಪ ಯಾವುದು ಸಂಕಲ್ಪ ಮಾಡಬೇಕು ಅಂತೇಳಾದರೆ ಅಂತಹ ಆ ಬ್ರಾಹ್ಮಣನನ್ನು ಎಡಗಾಲಿನಿಂದ ಒದ್ದರೆ ಯಾವಾಗ ನನಗೆ ಪಾಪ ಬರ್ತವಲ್ಲ, ಈ ಪಾಪ ನನಗೆ ಬರಲಿ, ಹಾಗಾಗಿ ಈಗ ಬಿಡ್ತೇನೆ, ಬಿಡು ಬಾಣವನ್ನು. ಬದೊಳಗೆ ಹರಿನಾಮಾವಳಿಯನ್ನು ಉಚ್ಚರಿಸುತ್ತಾ ತಲೆಯೋ ದೇವರೇ. ಹಾ, ಅಂತೂ ಸುಧನ್ವನ ಮೋಕ್ಷ ಅಂತ ಮಾಡಿಬಿಟ್ಟೆ ಅಲ್ಲ, ಹೊರಟಂಥ ಬಾಣ ಅವನಿಂದ ಪ್ರತಿಘಾತಿಸಲ್ಪಟ್ಟು ಬುಡ ತುಂಡಾಗಿ ಕೆಳಗಿಬಿತ್ತು, ತಲೆ ಹಾರಿ ಹೋಗಿ ಅವನ ಕತ್ತು ಹಾರಿತ್ತು. ಹಾರಿದಂಥ ಕತ್ತು ನಾರಾಯಣ ಮುಕುಂದ ಗೋವಿಂದ ಮುರಾರಿ ಎನ್ನುತ್ತಾ 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 ನಿನ್ನ ಪಾದ ಮೂಲದಲ್ಲಿ ಬೆಂದು ಬಿತ್ತು. ಹೌದು, ಏನು ಆಶ್ಚರ್ಯ. ಇತ್ತ ಕಡೆಯಲ್ಲಿ ಅವನ ರುಂಡರಹಿತವಾದ ಮುಂಡ ಏನುಂಟು, ಅದಿಷ್ಟೂ ಸೈನಿಕರನ್ನ ಬಾಚಿ ದಬ್ಬಿ ಹಿಸುಕಿ ರೋಷಾವೇಶದಿಂದ ಕುಣಿಯುವ ಜಾಗೃತಿಯನ್ನು ಕಂಡೆ. ಈ ಕಡೆಯಿಂದ ಆ ಸುಧನ್ವ ಮಹಾವೈಷ್ಣವನಾದಂತಹ ಸುಧನ್ವನ ರುಂಡ ನಿನ್ನ ಕಾಲ್ಬುಡದಲ್ಲಿ ಬಿದ್ದರೆ ಆ ಕಾಲ್ಬುಡದಲ್ಲಿ ಬಿದ್ದಂಥ ರುಂಡವನ್ನ ಒಮ್ಮೆ ಆಘ್ರಾಣಿಸಿತ್ತು ದೇವರೇ ನೀನು. ಆತ್ಮ ಆ ಪ್ರೀತಿ ಆ ಆಘ್ರಾಣಿಸಿ ಮೇಲೆ ಮತ್ತೆ ಬಿಸಿಟ್ರೆ ನೇರ ಹೋಗಿ ಬಿದ್ದದ್ದು ಹಂಸಧ್ವಜನ ಪಾದತಲದಲ್ಲಿ. ಆ ರೋದನ ಏನು, ಆ ಪಿತೃವಿಯೋಗ ಮಾಮ ಪುತ್ರ ವಿಯೋಗದ ಏನು, ಆ ಒಂದು ದುರಂತ ಕಥಾನಕ ಏನಿದೆ, ಅದೆಲ್ಲ ಪರಿಕ್ರಮವಾಗಿ ಮತ್ತೆ ಪುನಃ ನಿನ್ನ ಕಾಲ್ಬುಡಕ್ಕೆ ಬಂದು ಸುಧನ್ವನ ರುಂಡ ಬಿದ್ದಾಗ ಆ ಸುಧನ್ವ ರುಂಡಕ್ಕೆ ಒಂದಿಷ್ಟು ಶಕ್ತಿಯನ್ನು ಆವಾಹಿಸಿ ಮೇಲೆ ಅಂತರಿಕ್ಷಕ್ಕೆ ಬಿಸುಟಿದಾಗ ನಿನ್ನ ವಾಹನ ಏನುಂಟು, ಆ ಗರುಡ ಬಂದು ಕಚ್ಚಿಕೊಂಡು ಹೋಗಿ ನೇರ ಕೈಲಾಸದಲ್ಲಿ ಪರಶಿವನ ರುಂಡಮಾಲಕ್ಕೆ ಜೋಡಿಸ್ತಾನೆ ಅಂತಾದರೆ ಪರಮಾತ್ಮ ಏನು ನಿನ್ನ ಲೀಲೆ. ಲೀಲಾ ಮಾನುಷ ವಿಗ್ರಹ, ಒಂದು ಮಾತು ಹೇಳ್ತೇನೆ ದೇವರೇ, ಕಟುಕನು ನೀನೆ, ಕುರಿಯು ನೀನೆ, ಕಾಯುವವನು ನೀನೆ, ಕೊಲ್ಲುವವನು ನೀನೆ. ಒಂದು ಕಥೆ ನೆನಪಾಗ್ತದೆ ನನಗೆ. ಕಟುಕ ಒಬ್ಬ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾನಂತೆ, ದೇವರೇ ನನಗಿವತ್ತು ಒಳ್ಳೆ ಕಡಿಯುವಂತಹ ಮಾಂಸ ಸಿಕ್ಕಲಿ, ನಾನು ಕಡದಂತಹ ಕುರಿಯಿಂದ ಬಹಳಷ್ಟು ಮಾಂಸ ಸಿಕ್ಕಿ ಒಂದಿಷ್ಟು ಒಳ್ಳೆ ಕ್ರಯಕ್ಕೆ ಮಾರಾಟ ಆಗಿ ಹೋಗ್ಲಿ, ಆ ಮಾರಾಟ ಆಗಿ ಬಂದಂತಹ ದ್ರವ್ಯದಿಂದ ನನ್ನ ಹೊಟ್ಟೆ ತುಂಬಲಿ ಅಂತ ಪ್ರಾರ್ಥನೆ ಮಾಡ್ತಾನಂತೆ ಯಾರು, ಕಟುಕ. ಈ ಕಡೆಯಿಂದ ಪಾಪದ ಕುರಿ ಒಂದು ಪ್ರಾರ್ಥನೆ ಮಾಡ್ತದೆ, ದೇವರೇ ಏನಾದರೂ ಮಾಡಿ ಇವತ್ತೊಂದು ದಿವಸ ಆ ಕಟುಕನಿಂದ ನನ್ನ ಜೀವ ಉಳಿಸು, ನಾನು ಪಾಪದ ಕುರಿ, ನನ್ನನ್ನು ಯಾಕೆ ಬಲಿ ಮಾಡ್ತಿ, ಅವನಿಗೆ ಬೇರೆ ಯಾವುದಾದ್ರೂ ಆಹಾರ ಕೊಡು ಅಂತ ಪ್ರಾರ್ಥನೆ ಮಾಡ್ತದಂತೆ. ಇಲ್ಲಿ ದೇವನಾದ ನಿನ್ನ ನ್ಯಾಯ ಏನು ತಿಳ್ಕೊಂಡದ್ದು ಇವತ್ತು ನಾನು ದೇವರೇ. ಅರ್ಜುನ, ವಿಶ್ವರೂಪವನ್ನು ನಿನಗೆ ತೋರಿಸಿದೆ, ಆದರೆ ನೀನು ನನ್ನ ನಿರೀಕ್ಷೆಯಷ್ಟು ವಿಶಾಲನಾಗಲಿಲ್ಲ ಅಂತ ನಾನು ಭಾವಿಸಬೇಕಾಗ್ತದೆ. ಯಾಕೆಂದ್ರೆ ನಿನಗೆ ಮತ್ತೆ 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 ನಾನು ಹೇಳಿದ್ದೇನೆ, ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳ ನಿಯಂತ್ರಕನು ನಾನು ಎಂದಾಗ. ಹಾಗಾಗಿ ವರ್ತಮಾನ ಕಾಲದಲ್ಲಿ ನಡೆದಿರತಕ್ಕಂತಹ ಘಟನೆ ವಿಷಾದನೀಯವಾದರೂ ಕೂಡ ಸುಧನ್ವ ಏನು ಬಯಸಿದ್ದಾನೆಯೋ ಅದನ್ನು ನಾನು ಕೊಟ್ಟಿದ್ದೇನೆ ಎನ್ನತಕ್ಕಂತಹ ಸಂತೃಪ್ತಿ ನನಗುಂಟು. ಆದ್ದರಿಂದ ವಿಶ್ವ ಈ ಒಂದು ಅಶ್ವಮೇಧದ ಅಭಿಯಾನ ಎನ್ನುವುದು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಒಂದು ಅನಿವಾರ್ಯತೆಯೂ ಇದೆ, ಅವಶ್ಯಕತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ, ಮುಂದೆ ನಾಳೆಗೆ ನೋಡ್ಕೊಳ್ಳುವ. ಧನ್ಯೋಸ್.
ಹಲೋ. ಸಂಸ್ಮರಣೆಯ ಅಂಗವಾಗಿ ಇಲ್ಲಿವರೆಗೆ ನಡೆದಂತಹ ತಾಳಮದ್ದಲೆ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಅರ್ಥಧಾರಿಯಾಗಿ ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಮನೋಜ್ಞವಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸುಧನ್ವನ ಪಾತ್ರಧಾರಿಯಾಗಿ ಇಂದಿನ ಈ ತಾಳಮದ್ದಲೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ನಮ್ಮೂರೇ ಆದಂತಹ ಶ್ರೀಯುತ ನಾರಾಯಣಯಾಜಿ ಸಾಲೇಬಲ್ ಅವರು ಅವಸರದಲ್ಲಿ ಇದ್ದಾರೆ. ಅವರಿಗೆ ಪ್ರತಿಷ್ಠಾನದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಶ್ರೀಯುತ ರಾಮ್ ಹೆಗಡೆಯವರು. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅರ್ಜುನನ ಪಾತ್ರಧಾರಿಯಾಗಿ ಅತ್ಯಂತ ಮನೋಜ್ಞವಾಗಿ ಪಾತ್ರ ನಿರ್ವಹಣೆ ಮಾಡಿದಂತಹ ವಿದ್ವಾನ್ ದೇವಿಪ್ರಸಾದ್ ತಂತ್ರಿ ಸುರಾಲು ಇವರಿಗೆ ಪ್ರತಿಷ್ಠಾನದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅಂತೆಯೇ ಭಾಗವತರಾಗಿ ಇಲ್ಲಿಯವರೆಗೆ ಸಹಕರಿಸಿದಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಜೋಗಿಮನೆ, ಚಂಡೆಯಲ್ಲಿ ಸಹಕರಿಸಿದಂತಹ ಶ್ರೀಯುತ ಕೃಷ್ಣಯಾಜಿ ಹಿಡಗುಂಜಿ, ಮಧ್ಯದಲ್ಲಿ ಸಹಕರಿಸಿದಂತಹ ಶ್ರೀಯುತ ಪಿ ಕೆ ಹೆಗಡೆ ಇವರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ಕೃತಜ್ಞತೆಗಳು. ನಮ್ಮ ಎಲ್ಲ ಪ್ರತಿಷ್ಠಾನದ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೀವಕಲೆಯನ್ನು ತುಂಬಿದ್ದಾರೆ. ಈ ರಂಗಮಂದಿರವನ್ನು ನಮಗೆ ಸಂಸ್ಮರಣೆಯನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ